ಇದರಲ್ಲಿ ನಾಯಕತ್ವ ಯಾರದ್ದು ಅನ್ನೋ ಪ್ರಶ್ನೆ ಚರ್ಚೆ ಆಗಲಿಲ್ಲ ಇವತ್ತು ಯಾರು ಲೀಡರ್ಶಿಪ್ನಲ್ಲಿ ಹೋಗಬೇಕು ಬಹಳ ಕ್ರೂಷಿಯಲ್ ಪ್ರಶ್ನೆಯೇ ಅದು ಇಷ್ಟನೋ ಇಷ್ಟ ಇಲ್ಲನೋ ಈ ದೇಶದಲ್ಲಿ ಲೋಕಸಭಾ ಚುನಾವಣೆಗಳು ಸ್ಪೆಷಲಿ ಪ್ರೆಸಿಡೆನ್ಷಿಯಲ್ ಸ್ಟೈಲ್ ಚುನಾವಣೆಗಳಾಗಿದ್ದಾವೆ ಪಕ್ಷ ಓಟ್ ಹಾಕುವಂಥವ್ರು ಒಂದು ಮೋದಿ ಪರ ಅಂತ ಹಾಕ್ತಾರೆ ಇಲ್ಲ ಮೋದಿ ವಿರುದ್ಧ ಅಂತ ಹಾಕ್ತಾರೆ ಮೋದಿನ ಗೆಲ್ಸಕಾರು ಅಂತ ಹಾಕ್ತಾರೆ ಮೋದಿನ ಸೋಲ್ಸಕಾರು ಅಂತ ಹಾಕ್ತಾರೆ ಪ್ರಜಾಪ್ರಭುತ್ವದ ಮೂಲ ಮಾದರಿ ಅದಲ್ಲ ಜನ ತಮಗೆ ಬೇಕಾದಂಥ ಎಂ ಪಿನ ಆರಿಸ್ಬೇಕು ಸಂಸದರನ್ನು ಆರಿಸ್ಬೇಕು ಇಡೀ ದೇಶದ ಜನ ಯಾವ ಪಕ್ಷದವ್ರನ್ನ ಜಾಸ್ತಿ ಆರಿಸಿರ್ತಾರೋ ಆ ಪಕ್ಷದವರೆಲ್ಲ ಒಂದು ಕಡೆ ಸಭೆ ಸೇರಿ ಶಾಸಕಾಂಗ ಪಕ್ಷದ ನಾಯಕನನ್ನು ಆರಿಸ್ಬೇಕು ಅವ್ರ ಪ್ರಧಾನಮಂತ್ರಿ ಆಗಬೇಕು ಅದು ಪದ್ಧತಿ ಆದರೆ ಮೋದಿ ಪ್ರವರ್ಧಮಾನದ ನಂತರ ಎರಡು ಸಾವಿರದ ಹದಿನಾಲ್ಕರ ನಂತರ ಹಂಗಾಗಿಲ್ಲ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲೂ ಈ ಮೈತ್ರಿಕೂಟಕ್ಕೊಂದು ಪ್ರಶ್ನೆ ಬರುತ್ತೆ ಜನ ಕೇಳ್ತಾರೆ ಆಯ್ತಪ್ಪ ಮೋದಿನ ಕೆಳಗೆ ಇಳಿಸ್ಬೇಕಲ್ಲ ಹಂಗಿದ್ ಯಾರನ್ನು ಪ್ರಧಾನಮಂತ್ರಿ ಮಾಡಬೇಕು ಅಂತ ಅದು ಅದು ದಟ್ ಈಸ್ ದಿ ಮೋಸ್ಟ್ ಕ್ರೂಷಿಯಲ್ ಕ್ವೆಶನ್ ಆ ಪ್ರಶ್ನೆಗೆ ಈಗಲೇ ಹೋಗೋದಕ್ಕೆ ಯಾರಿಗೂ ಇಷ್ಟ ಇಲ್ಲ ಸ್ಪೆಷಲಿ ಕಾಂಗ್ರೆಸ್ಸಿಗೆ ಯಾಕೆ ಅಂತ ಆಮೇಲೆ ಹೇಳ್ತೀನಿ ಸ್ವಲ್ಪ ದಿವಸ ಅಂದರೆ ಅಟ್ಲೀಸ್ಟ್ ಇಯರ್ ಎಂಡ್ ತನಕ ನೋಡ್ಕೊಂಡು ಒಂದು ಕಾಲ್ ತಗೊಳ್ಬೇಕು ಅಂತ ಆ ಆ ಪ್ರಶ್ನೆ ಇವತ್ತು ಚರ್ಚೆಗೆ ಬರಲಿಲ್ಲ ಕ್ಷೇತ್ರ ಹಂಚಿಕೆಗಳ ವಿಷಯ ಚರ್ಚೆಗೆ ಬರಲಿಲ್ಲ ಅದು ಕೂಡ ಒಂದು ಬಾಟಲ್ ಬಾಟ್ಲನಕ್ಕೆ ಕೆಲವು ರಾಜ್ಯಗಳಲ್ಲಿ ಕಾಂಗ್ರೆಸ್ ಆ್ಯಂಡ್ ಅದರ್ ಪಾರ್ಟೀಸ್ ಬಡದಾಡ್ಕತಾರೆ ಇಲ್ಲಿ ನ್ಯಾಷನಲ್ ಲೆವೆಲ್ನಲ್ಲಿ ಲೀಡರ್ಸ್ಗಳ ಒಟ್ಟಿಗೆ ಕೂತ್ಕೊಂಡಿದ್ದಾರೆ ಅಲ್ಲಿ ಕ್ಷೇತ್ರ ಹಂಚಿಕೆ ಆಗ್ಬೇಕು ಯಾವ ರಾಜ್ಯ ಏನು ಕತೆ ಅದಕ್ಕೂ ಬರ್ತೀನಿ ಬಿ ಜೆ ಪಿ ವಿರುದ್ಧದ ಒಗ್ಗಟ್ಟಿನ ಅಭ್ಯರ್ಥಿಯನ್ನು ಸ್ಪರ್ಧಿಸುವ ಬಗ್ಗೆ ಇವತ್ತು ಚರ್ಚೆ ಆಗಲಿಲ್ಲ ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಅಂತ ಒಂದಿರುತ್ತೆ ಒಟ್ಟಾರೆಯಾಗಿ ಒಂದೇ ಪ್ರಣಾಳಿಕೆ ಕೊಡೋದು ಅಂತ ಬೇರೆ ಬೇರೆ ಪ್ರಣಾಳಿಕೆ ಇಲ್ಲ ಇಡೀ ಅಲಯನ್ಸಿಗೆ ಸೇರಿ ಒಂದು ಪ್ರಣಾಳಿಕೆ ಅಧಿಕಾರಕ್ಕೆ ಬಂದರೆ ನಾವು ಎರಡು ಸಾವಿರ ರೂಪಾಯಿ ಪ್ರತಿ ಮನೆ ಯಜಮಾನತಿಗೆ ಹಾಕ್ತೀನಿ ಅನ್ನೋದಿದ್ರೆ ಎ ಅದನ್ನ ಎಲ್ಲ ಪಕ್ಷದವರು ಹಾಕ್ತೀವಿ ಅಂತ ಹೇಳ್ದಂಗೆ ಅದು ಹತ್ತು ಕೆ ಜಿ ಅಕ್ಕಿ ಅನ್ನೋದಿದ್ರೆ ಎಲ್ಲ ಪಕ್ಷದವರು ಹತ್ತು ಕೆ ಜಿ ಅಕ್ಕಿ ಅಂತ ಹೇಳಬೇಕು ನಾವು ಅಧಿಕಾರಕ್ಕೆ ಬಂದರೆ ಹೆಣ್ಣು ಮಕ್ಕಳಿಗೆಲ್ಲ ಗೌರ್ಮೆಂಟ್ ಬಸ್ನಲ್ಲಿ ಉಚಿತ ಪ್ರಯಾಣ ಅನ್ನೋದಿದ್ರೆ ಈ ಅಲಯನ್ಸ್ನ ಎಲ್ಲ ಇಪ್ಪತ್ತಾರು ಪಕ್ಷಗಳವರು ಅದನ್ನು ಹೇಳ್ದಂಗೆ ಅದು ಅಂಥದ್ದೊಂದು ಕಾಮನ್ ಮಿನಿಮಮ್ ಪ್ರೋಗ್ರಾಮಿಗೆ ಬರಬೇಕು ಅಂತ ಅದು ಒಂದಿದೆ ಈ ಸಭೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಅತ್ಯಂತ ಮುತುವರ್ಜಿಯಿಂದ ಕಾಳಜಿಯಿಂದ ಒಗ್ಗಟ್ಟಿನ ಮಂತ್ರ ಪಠಣೆ ಮಾಡಿದ್ರು ಮಂತ್ರ ಒಗ್ಗಟ್ಟಿನ ಮಾತುಗಳನ್ನು ಹೇಳಿದ್ರು ಇಪ್ಪತ್ತಾರು ಪಕ್ಷಗಳವರಿದ್ದೀವಿ ಅವರು ಆಮೇಲೆ ಪ್ರೆಸ್ ಮೀಟಲ್ಲೂ ಹೇಳಿದ್ರು ಅದನ್ನು ಬೇರೆ ಬೇರೆ ವಿಷಯಗಳಲ್ಲಿ ನಮ್ಮ ನಮ್ಮ ಮಧ್ಯದಲ್ಲಿ ಭಿನ್ನಾಭಿಪ್ರಾಯ ಇದೆ ಆದರೆ ಏಕಾಭಿಪ್ರಾಯ ಇರುವಂಥದ್ದು ಯಾವ ವಿಷಯದಲ್ಲಿ ಅಂದರೆ ನರೇಂದ್ರ ಮೋದಿನ ಮತ್ತೆ ಅಧಿಕಾರಕ್ಕೆ ಬರೋದಕ್ಕೆ ಬಿಡಬಾರ್ದು ಅನ್ನೋ ವಿಷಯದಲ್ಲಿ ಆ ಕಾರಣಕ್ಕಾಗಿ ನಾವೆಲ್ಲರೂ ಒಂದಾಗಿದ್ದೀವಿ ಯಾಕೆ ನರೇಂದ್ರ ಮೋದಿನ ಅಧಿಕಾರಕ್ಕೆ ಬರೋದಕ್ಕೆ ಬಿಡಬಾರ್ದು ಅಂದರೆ ಸಂವಿಧಾನ ಉಳಿಬೇಕು ಪ್ರಜಾಪ್ರಭುತ್ವ ಉಳಿಬೇಕು ನಿರಂಕುಶ ಪ್ರಭುತ್ವ ಹೋಗಬೇಕು ಇತ್ಯಾದಿ ಇತ್ಯಾದಿ ಕಾರಣಗಳು ಅಂತೆಲ್ಲ ಹೇಳಿದರು ಒಗ್ಗಟ್ಟಿನ ಮಂತ್ರದ ಪಠಣೆಯನ್ನು ಮಾಡಿದ್ದಾರೆ ದಲಿತರು ಆದಿವಾಸಿಗಳ ಸಲುವಾಗಿ ಭೇದಗಳನ್ನು ಮರೆತು ಒಗ್ಗಟ್ಟಾಗೋಣ ನಾವೆಲ್ಲರೂ ಈ ಸಂದರ್ಭದಲ್ಲಿ ಒಗ್ಗಟ್ಟಾಗಿ ನಿಲ್ಲಬೇಕು ಅಂತ ಅದಾದ ನಂತರ ಮಲ್ಲಿಕಾರ್ಜುನ ಖರ್ಗೆ ಅವರು ಇನ್ನೊಂದು ಕ್ರೂಷಿಯಲ್ ಥಿಂಗನ್ನು ಹೇಳಿದರು ಕಾಂಗ್ರೆಸ್ ನಾಯಕರು ಪ್ರಧಾನಿ ಹುದ್ದೆಯ ತ್ಯಾಗಕ್ಕೂ ಸಿದ್ಧ ಅಕಸ್ಮಾತ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಬಿ ಜೆ ಪಿ ಎನ್ ಡಿ ಎ ಅಧಿಕಾರಕ್ಕೆ ಬರದಂತೆ ತಡೆದು ಮೋದಿನ ಮತ್ತೆ ಪ್ರಧಾನಮಂತ್ರಿ ಆಗೋದಿಲ್ಲ ಅನ್ನೋ ಪರಿಸ್ಥಿತಿಗೆ ತಂದರೂ ಕೂಡ ಕಾಂಗ್ರೆಸ್ಸಿಗೆ ಪ್ರಧಾನಮಂತ್ರಿ ಹುದ್ದೆ ಕೊಡಬೇಕು ಅಂತ ನಾವು ಹಠ ಹಿಡಿಯೋದಿಲ್ಲ ಇದು ಇದು ಒಳಗಿಂದ ಒಳಗೆ ಹೇಳಿರುವಂಥದ್ದು ಇದೇನು ಮಾಧ್ಯಮದ ಮುಂದೆ ಹೇಳಿದ್ದಲ್ಲ ದೇಶ ಉಳಿಬೇಕು ಅಂದರೆ ಮೋದಿನ ಸೋಲಿಸ್ಬೇಕು ನಾವೆಲ್ಲ ಭಿನ್ನಾಭಿಪ್ರಾಯಗಳನ್ನು ಮರೆತು ಒಂದಾಗಬೇಕು ದಲಿತರ ಅಭಿವೃದ್ಧಿ ಅಲ್ಪಸಂಖ್ಯಾತರ ರಕ್ಷಣೆಗೆ ಒಂದಾಗಬೇಕು ನಮ್ಮಲ್ಲೇ ಪ್ರಧಾನಿ ಹುದ್ದೆಗಾಗಿ ಕಿತ್ತಾಟ ಮಾಡೋದು ಬೇಡ ಎಲ್ಲರೂ ನಮ್ಮಲ್ಲಿನ ಭಿನ್ನಾಭಿಪ್ರಾಯ ಮರೆತು ಒಂದಾಗಣ ಅಧಿಕಾರಕ್ಕಾಗಿ ಅಲ್ಲ ಸಾಮಾಜಿಕ ನ್ಯಾಯಕ್ಕಾಗಿ ಶ್ರಮಿಸೋಣ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಅಲ್ಲಿ ಬಂದಿದ್ದ ಇಪ್ಪತ್ತೈದು ಪಕ್ಷಗಳ ಮುಖಂಡರಿಗೆ ಒಂದು ಹಿತವಚನವನ್ನು ಹೇಳದ್ರಂತೆ ಇದು ನಾನು ಹೇಳ್ತಾ ಇದ್ದೆ ರಾಜ್ಯ ಈ ನ್ಯಾಷನಲ್ ಲೆವೆಲ್ನಲ್ಲಿ ದೋಸ್ತಿ ಸ್ಟೇಟ್ ಲೆವೆಲ್ನಲ್ಲಿ ಕುಸ್ತಿ ಅನ್ನುವಂಥ ರಾಜ್ಯಗಳಿದ್ದಾವೆ ಉದಾಹರಣೆಗೆ ದೆಹಲಿ ಕೇಂದ್ರಾಡಳಿತ ಪ್ರದೇಶ ಕಾಂಗ್ರೆಸ್ ಇದ್ದು ಇಲ್ದಂಗೆ ಆಗಿದೆ ಅಲ್ಲಿ ಕಾಂಗ್ರೆಸ್ ಆ ಸ್ಥಿತಿಗೆ ಬರೋದಕ್ಕೆ ಕಾರಣ ಯಾರು ಆಮ್ ಆದ್ಮಿ ಪಕ್ಷ ಆಮ್ ಆದ್ಮಿ ಪಕ್ಷ ಇಲ್ಲಿ ಬೆಂಗಳೂರಿನಲ್ಲಿ ಮೀಟಿಂಗ್ನಲ್ಲಿದ್ದಾರೆ ಪಂಜಾಬು ಕಾಂಗ್ರೆಸ್ ಅಧಿಕಾರದಲ್ಲಿತ್ತು ಇಲ್ದಂಗೆ ಮಾಡಿಬಿಡ್ತು ಆಮ್ ಆದ್ಮಿ ಪಕ್ಷ ಬಂತು ಬಿ ಜೆ ಪಿಯಲ್ಲಿ ಇರಲೇ ಇಲ್ಲ ಪಂಜಾಬ್ನಲ್ಲಿ ಆಮ್ ಆದ್ಮಿ ಪಕ್ಷದ ಅಡ್ವೆಂಟ್ನಿಂದ ಕಾಂಗ್ರೆಸ್ಸಲ್ಲಿ ಬೋರ್ಡ್ಗೆ ಇಲ್ದಂಗೆ ಆಗಿದೆ ಅಂದರೆ ಬೇಸಿಕಲಿ ಕಾರ್ಯಕರ್ತರ ಬಡದಾಟ ಇರೋದೇ ಅಲ್ಲಿ ಕಾಂಗ್ರೆಸ್ ವರ್ಸಸ್ ಆಮ್ ಆದ್ಮಿ ಪಾರ್ಟಿ ಪಂಜಾಬ್ನಲ್ಲಿ ಇಲ್ಲಿ ಆಮ್ ಆದ್ಮಿ ಪಕ್ಷ ಪಕ್ಷ ಪ್ಲಸ್ ಕಾಂಗ್ರೆಸ್ ಅಂತ ಇಲ್ಲಾಗಿದೆ ನ್ಯಾಷನಲ್ ಲೆವೆಲ್ನಲ್ಲಿ ಉತ್ತರಾಖಂಡದಲ್ಲೂ ಹಾಗೆ ಗೋವಾದಲ್ಲಿ ಆಮ್ ಆದ್ಮಿ ಪಕ್ಷ ಜೋರಾಗಿದ್ದಾರೆ ಗುಜರಾತ್ನಲ್ಲಿ ಆಮ್ ಆದ್ಮಿ ಪಕ್ಷದವರು ಒಂದು ಎಕ್ಸ್ಟ್ರಾ ಎಫರ್ಟ್ ಹಾಕಿದ್ದಕ್ಕೆ ಕಾಂಗ್ರೆಸ್ಸು ಆಪ್ ಆ ಗತಿ ಆಯಿತು ಕಾಂಗ್ರೆಸ್ಸಿಗೆ ರಾಜ್ಯ ರಾಜ್ಯಗಳಲ್ಲಿ ಬಡದಾಟ ಇದೆ ಬಟ್ ಸೆಂಟ್ರಲ್ನಲ್ಲಿ ಒಂದಾಗಣ ಅಂತಿದ್ದಾರೆ ಪಶ್ಚಿಮ ಬಂಗಾಳ ಪಶ್ಚಿಮ ಬಂಗಾಳ ಸುದ್ದಿಗಳನ್ನು ಮೊನ್ನೆ ಮೊನ್ನೆ ತನಕ ನೋಡಿದ್ದೀರಿ ಪಂಚಾಯತ್ ಚುನಾವಣೆ ನಡೀತಿದೆ ಅಲ್ಲಿ ಕಾಂಗ್ರೆಸ್ಸು ಲೆಫ್ಟ್ ಪಾರ್ಟೀಸು ಅಲಯನ್ಸ್ನಲ್ಲಿದ್ದಾರೆ ಎಡರಂಗ ಏನು ಕಮ್ಯುನಿಸ್ಟ್ ಪಕ್ಷ ಕಾಂಗ್ರೆಸ್ಸು ಕಮ್ಯುನಿಸ್ಟ್ ಪಕ್ಷ ಒಂದಾಗಿದ್ದಾರೆ ಬಿ ಜೆ ಪಿ ಒಂದು ಕಡೆ ಇದೆ ಇನ್ನೊಂದು ಕಡೆ ತೃಣಮೂಲ ಕಾಂಗ್ರೆಸ್ ಇದೆ ಅಲ್ಲಿನ ಬಡಿದಾಟದಲ್ಲಿ ನಲವತ್ತು ಜನ ಸತ್ತೋದ್ರು ನಲವತ್ತು ಜನ ವೋಟಿಂಗ್ ದಿವಸ ಇಪ್ಪತ್ತೆರಡು ಜನರ ಮರ್ಡರ್ ಆಯ್ತಲ್ಲಿ ಪಂಚಾಯಿತಿ ಚುನಾವಣೆಗೆ ಅಲ್ಲಿ ರಕ್ತದ ಓಕುಳಿ ಹರಿತಾ ಇದೆ ಇಲ್ಲಿ ಒಗ್ಗಟ್ಟಿನ ಮಾತನಡೀತಾ ಇದೆ ನಾನು ಮಾಡಬಾರ್ದು ಅಂತ ಹೇಳ್ತಿಲ್ಲ ಬಟ್ ಗ್ರೌಂಡ್ ರಿಯಾಲಿಟಿ ಬೇರೆ ಇದೆ ಅನ್ನೋ ಕಾರಣಕ್ಕೆ ಈಗ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಮೈತ್ರಿಯೊಂದಿಗೆ ಲೋಕಸಭಾ ಚುನಾವಣೆಗೆ ಹೋದ್ರಪ್ಪ ದೊಡ್ಡ ದೊಡ್ಡ ನಾಯಕರು ಕೂತ್ಕೊಂಡು ಮೈತ್ರಿ 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 ಅಂತ ಡಿಸೈಡ್ ಮಾಡಿದರು ಕಾರ್ಯಕರ್ತರು ತಲೆ ತಲೆಮಾರುಗಳಿಂದ ನಾವು ನಾವು ಪರಸ್ಪರ ಪ್ರತಿಸ್ಪರ್ಧಿಗಳನ್ನು ಕಂಡು ಬಂದಿದ್ದೀವಿ ಈಗ ದೊಡ್ಡವರು ಮೈತ್ರಿ ಮಾಡ್ಕೊಂಡಿದ್ದಾರೆ ನೀವು ಇಬ್ಬರು ಸೇರಿ ಒಬ್ಬ ಒಬ್ಬರೇ ಕ್ಯಾಂಡಿಡೇಟಿಗೆ ವೋಟ್ ಹಾಕಿ ಅಂದರೆ ಹಾಕೋದಿಲ್ಲ ಅಂದರು ಹಾಗೆ ರಾಜ್ಯ ರಾಜ್ಯಗಳಲ್ಲಿ ಸಮಸ್ಯೆಗಳಿದ್ದಾವೆ ಉದಾಹರಣೆ ಜಮ್ಮು ಕಾಶ್ಮೀರ ಜಮ್ಮು ಕಾಶ್ಮೀರದಲ್ಲಿ ಜಮ್ಮು ಪಾರ್ಟ್ ಬಿಡಿ ಅಲ್ಲಿ ಬಿ ಜೆ ಪಿಯವರು ಸ್ಟ್ರಾಂಗ್ ಇದ್ದಾರೆ ಕಾಂಗ್ರೆಸ್ನ ಅಸ್ತಿತ್ವವೂ ಇದೆ ಕಾಶ್ಮೀರ ಅಂತ ಬಂದರೆ ಅಲ್ಲಿ ಅಬ್ದುಲ್ಲಾ ಫ್ಯಾಮಿಲಿ ಮುಫ್ತಿ ಫ್ಯಾಮಿಲಿ ಅಬ್ದುಲ್ಲಾ ಫ್ಯಾಮಿಲಿ ನ್ಯಾಷನಲ್ ಕಾನ್ಫರೆನ್ಸು ಇವ್ರದ್ದು ಪಿ ಡಿ ಪಿ ಅವರಿಬ್ಬರದೇ ಸ್ಪರ್ಧೆಯಲ್ಲಿ ಸ್ಪರ್ಧೆ ಇರೋದೇ ಅವರು ಯಾ ಆ ಎರಡು ಪಕ್ಷಗಳ ಮಧ್ಯದಲ್ಲಿ ಇಲ್ಲಿ ಮೈತ್ರಿ ಅಂತಿದ್ದಾರೆ ಅಲ್ಲಿಯ ಮೈತ್ರಿ ಕಥೆ ಏನಾಗುತ್ತೆ ಹಂಗಿದ್ರೆ ಅಲ್ಲಿ ಸ್ಪರ್ಧೆ ಕೇರಳ ಎಲ್ ಡಿ ಎಫು ಯು ಡಿ ಎಫು ಒಂದು ಸಲ ಎಲ್ ಡಿ ಎಫ್ ಅಧಿಕಾರಕ್ಕೆ ಬರ್ತಿತ್ತು ಒಂದು ಸಲ ಯು ಡಿ ಎಫ್ ಅಧಿಕಾರಕ್ಕೆ ಬರ್ತಿತ್ತು ಕಳೆದ ಸಲ ಅಲ್ಲಿ ಎಲ್ ಡಿ ಎಫ್ನವರು ಆ ಪರಿಪಾಠವನ್ನು ಮುರಿದು ಮತ್ತೊಂದು ಎರಡನೇ ಸಲ ಅಧಿಕಾರಕ್ಕೆ ಬಂದರು ಕಾಂಗ್ರೆಸ್ಸನ್ನು ಎರಡನೇ ಸಲ ನಿರಂತರವಾಗಿ ಕಾಂಗ್ರೆಸ್ ಅಲಯನ್ಸನ್ನು ಸೋಲಿಸಿ ಈಗ ಈ ಮೈತ್ರಿಯಲ್ಲಿ ಇಬ್ಬರು ಒಟ್ಟಿಗೆ ಇದ್ದಾರೆ ಅಲ್ಲಿ ಎಲ್ ಡಿ ಎಫು ಯು ಡಿ ಎಫ್ ಅಂದರೆ ಕಮ್ಯುನಿಸ್ಟ್ ಪಕ್ಷ ಮತ್ತು ಕಾಂಗ್ರೆಸ್ಸು ಪ್ರಬಲ ಪ್ರತಿಸ್ಪರ್ಧಿಗಳು ಇಲ್ಲಿ ಒತ್ ಒಟ್ಟಾಗಿರೋಣ ಅಂತ ಹೇಳ್ತಿದ್ದಾರೆ ಆ ದ್ವಂದ್ವ ಕಮ್ಯುನಿಸ್ಟ್ ಪಕ್ಷದ ವಿಷಯದಲ್ಲಿ ಅಲ್ಲೂ ಇದೆ ಪಶ್ಚಿಮ ಬಂಗಾಳದಲ್ಲಿ ಅಲಯನ್ಸ್ ಇದೆ ಕೇರಳದಲ್ಲಿ ಫೈಟ್ ಇದೆ ಹಿಂಗಿದೆ ಈ ರೀತಿಯಾಗಿ ಒಂದು ಮಹಾಗಠಬಂಧನನ್ನು ಮಾಡಿಕೊಂಡು ಮುಂದಿನ ಚುನಾವಣೆಯಲ್ಲಿ ಮೋದಿಯನ್ನು ಸೋಲಿಸಬೇಕು ಅನ್ನುವ ಏಕ ಗುರಿಯೊಂದಿಗೆ ಹೊರಟಿದ್ದಾರೆ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್